ಎಚ್ ಡಿ ದೇವೇಗೌಡರು ಫಾದರ್ ಆಫ್ ಕರ್ನಾಟಕನ ಮಂಡ್ಯದಲ್ಲಿ ದೂರು ಕೂಡ ದಾಖಲಾಗಿದೆ. ಏನಿದು ಸ್ಟೋರಿ ಅಂತ ಕೇಳಿದ್ರ, ಎಚ್ ಡಿ ದೇವೇಗೌಡರ ಹೆಸರಿನಲ್ಲಿರುವ ವೆಬ್ಸೈಟ್ ವಿರುದ್ಧ ನರೇಂದ್ರ ಮೋದಿ ವಿಚಾರ್ ಮಂಚ್ನ ರಾಜ್ಯ ಕಾರ್ಯದರ್ಶಿ ಸಿ ಟಿ ಮಂಜುನಾಥ್ ದೂರನ್ನ ದಾಖಲಿಸಿದ್ದಾರೆ. ಆ ವೆಬ್ಸೈಟ್ ಅಡ್ರೆಸ್ hdevegouda.in/home.htm ವಿರುದ್ಧ ಇದೀಗ ಕಾನೂನು ಕ್ರಮ ಕೈಗೊಳ್ಳೋಕೆ ಸೈಬರ್ ಕ್ರೈಂ ಪೊಲೀಸರಲ್ಲಿ ದೂರು ಕೊಟ್ಟಿದ್ದಾರೆ. ಯಾಕಾಗಿ ದೂರು, ದೂರಿನ ಒಕ್ಕಣೆ ಏನು ಅಂದ್ರೆ, ಕರ್ನಾಟಕ ಜಾತ್ಯತೀತ ಜನತಾದಳ ತನ್ನ ವೆಬ್ಸೈಟ್ನಲ್ಲಿ ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡರ ಪ್ರೊಫೈಲ್ ಫೋಟೋದೊಂದಿಗೆ ಫಾದರ್ ಆಫ್ ಅವರ್ ಸ್ಟೇಟ್, ಫಾದರ್ ಆಫ್ ಕರ್ನಾಟಕ ಅಂತ ಪ್ರಕಟಿಸಿದೆ. ಇದು ಕರ್ನಾಟಕವನ್ನ ಆಳಿದ, ಕರ್ನಾಟಕದ ವೈಭವವನ್ನ ಜಗತ್ತಿಗೆ ಸಾರಿದ ಗಂಗರು, ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ಮುತ್ತು ರತ್ನವನ್ನ ಬೀದಿಯಲ್ಲಿ ಅಳೆದು ಮಾರುತ್ತಿದ್ದ ವಿಜಯನಗರವನ್ನ ಆಳಿದವರಿಗೆ ಮಾಡಿರುವ ಅಪಮಾನವಾಗಿದೆ. ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿದ ನಮ್ಮ ನಾಡಿನ ಕನ್ನಡ ಕಟ್ಟಾಳುಗಳಿಗೆ ಬಳಿತಾರೋ ಕಪ್ಪು ಮಸಿಯಾಗಿದೆ. ಸ್ವಾಭಿಮಾನಿ ಕನ್ನಡಿಗರನ್ನ ಕೆರಳಿಸುವ ಸಂದೇಶವಾಗಿದೆ. ಸನ್ಮಾನ್ಯ ದೇವೇಗೌಡರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ ಕನ್ನಡಿಗರು ಅನ್ನೋ ಹೆಮ್ಮೆ ಇದೆ. ಆದ್ರೆ ಈ ರೀತಿಯ ವೆಬ್ಸೈಟ್ ಬರವಣಿಗೆಯನ್ನ ಗಮನಿಸಿ ನನ್ನ ಮನಸ್ಸಿಗೆ, ಹಾಗೆ ನನ್ನಂತಹ ಸ್ವಾಭಿಮಾನಿ ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ. ದೇವೇಗೌಡರ ಅಭಿಮಾನಿಗಳಿಗೆ ಅವರು ಅಪ್ಪ ಅಥವಾ ಅಪ್ಪಾಜಿ ಆಗಿರ್ಲಿ, ಅವ್ರ ಕುಟುಂಬಕ್ಕೆ ಅವರು ಅಪ್ಪನಾಗಿರ್ಲಿ, ಕರ್ನಾಟಕಕ್ಕೆ ಫಾದರ್ ಆಗೋದು ಬೇಡ. ಹಾಗಾಗಿ ಈ ಕೂಡಲೇ ವೆಬ್ಸೈಟ್ ನಲ್ಲಿ ಪ್ರಕಟವಾಗಿರುವ ಶ್ರೀ ದೇವೇಗೌಡ ಫಾದರ್ ಆಫ್ ಅವರ್ ಸ್ಟೇಟ್, ಫಾದರ್ ಆಫ್ ಕರ್ನಾಟಕ ಎಂಬ ಬರಹವನ್ನ ಈ ಕೂಡಲೇ ತೆಗೆಸಬೇಕು, ಇಲ್ಲ ಅಂದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗತ್ತೆ ಅಂತ ತಮ್ಮಲ್ಲಿ ಈ ದೂರನ್ನ ಕೊಡ್ತಿದ್ದೀನಿ ಅಂತ ದೂರಿನ ಒಕ್ಕಣೆಯಲ್ಲಿ ಮಂಜುನಾಥ್ ತಿಳಿಸಿದ್ದಾರೆ.